ಓಕೆ ಪವರ್ ಟಿವಿ ಎಲೆಕ್ಷನ್ ಸೆಂಟರ್ಗೆ ಹೋಗೋಣ. ಕಾಗವಾಡ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಿಗದಿಯಾಗಿದೆ. ಈ ದಿನದ ಮೊದಲ ಚುನಾವಣಾ ಪೂರ್ವ ಸಮೀಕ್ಷೆ. ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಎಂದಿನಂತೆ ಉತ್ತಮ ಸ್ಪಂದನೆ ವ್ಯಕ್ತವಾಗ್ತಾ ಇದೆ. ಎಲ್ಲ ಪ್ರಜ್ಞಾವಂತ ಮತದಾರರಿಗೂ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದಲ್ಲಿ ಭಾಗಿಯಾದಂಥ ಪ್ರತಿಯೊಬ್ಬರಿಗೂ ಕೂಡ ಪವರ್ ಟಿವಿ ಧನ್ಯವಾದಗಳನ್ನು ಅರ್ಪಿಸುತ್ತೆ. ಬೆಳಗ್ಗೆ 9:30 ರಿಂದ 12 ಗಂಟೆಯವರೆಗೆ ಕಾಗವಾಡ ವಿಧಾನಸಭಾ ಕ್ಷೇತ್ರದ ಸಮೀಕ್ಷೆ ಹಮ್ಮಿಕೊಳ್ಳಲಾಗಿದೆ. ಮಧ್ಯಾಹ್ನ 1 ಗಂಟೆಯ ಲಂಚ್ ಬ್ರೇಕ್ ಬುಲೆಟಿನಲ್ಲಿ ಕಾಗವಾಡ ಕ್ಷೇತ್ರದ ಫಲಿತಾಂಶ ಪ್ರಕಟ ಆಗುತ್ತೆ. ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಬೆಳಗ್ಗೆ 9:30 ರಿಂದ ಪವರ್ ಟಿವಿಗೆ ಕರೆಗಳ ಮಹಾಪೂರವೇ ಎಂದಿನಂತೆ ಹರಿದು ಬರ್ತಾ ಇದೆ. ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿಗೆ ಕಾಗವಾಡ ವಿಧಾನಸಭಾ ಕ್ಷೇತ್ರದ ಸಂಪೂರ್ಣ ಚಿತ್ರಣ ಲಂಚ್ ಬ್ರೇಕ್ ಬುಲೆಟಿನಲ್ಲಿ 1 ಗಂಟೆಗೆ. ಸದ್ಯಕ್ಕೆ ಕಾಗವಾಡ ವಿಧಾನಸಭಾ ಕ್ಷೇತ್ರದ ಹಿನ್ನೆಲೆ, ಸದ್ಯದ ಟ್ರೆಂಡಿಂಗ್ ಯಾವ ರೀತಿ ಇದೆ, ರಾಜಕೀಯ ಹಿನ್ನೆಲೆ, ಆ ಕ್ಷೇತ್ರದ ಹಿನ್ನೆಲೆ ಎಲ್ಲವನ್ನೂ ಕೂಡ ತಿಳಿದುಕೊಂಡು ಯಾರೆಲ್ಲ ಅಲ್ಲಿ ಮುನ್ನೆಲೆಗೆ ಬರ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ವಿವರಣೆ ವಿಶ್ಲೇಷಣೆ ನೀಡುತ್ತಾರೆ ನನ್ನ ಹಿರಿಯ ಸಹೋದ್ಯೋಗಿ, ನಮ್ಮ ವಿಶೇಷ ಪ್ರತಿನಿಧಿ ಅರುಣ್ ಬಿ. ಅರುಣ್, ಓವರ್ ಟು ಯು, ಗೋ ಅಹೆಡ್. ಥ್ಯಾಂಕ್ ಯು ರಾಘವ್ ಸೂರ್ಯ. ಕಾಗವಾಡ ಅಂದ ತಕ್ಷಣನೇ ಮಹಾರಾಷ್ಟ್ರದ ಗಡಿಗೆ ಅಂಟಿಕೊಂಡಿರುವಂಥ ಒಂದು ವಿಧಾನಸಭಾ ಕ್ಷೇತ್ರ ಕಾಗವಾಡ. ಈ ಕಾಗವಾಡಕ್ಕೆ ಹೆಸರು ಹೇಗೆ ಬಂತು? ಬಹಳ ಕುತೂಹಲ ಇದೆ. ಖಗ ಅಂತಂದರೆ ಸಂಸ್ಕೃತದಲ್ಲಿ ಹಕ್ಕಿ ಅಂತ. ಒಂದು ಕಾಲದಲ್ಲಿ ಭಾರೀ ಸಂಖ್ಯೆ, ಇದು ಕೃಷ್ಣಾ ನದಿ ದಡದಲ್ಲೇ ಬರೆದ್ರಿಂದ ಭಾರೀ ಸಂಖ್ಯೆಯಲ್ಲಿ ಹಕ್ಕಿಗಳ ನೆಲೆವೀಡಾಗಿತ್ತು. ಅದರಲ್ಲೂ ಪಾರಿವಾಳಗಳನ್ನು ಇಲ್ಲಿ ಜನ ಭಾಳ ಸಂಖ್ಯೆಯಲ್ಲಿ ಸಾಕ್ತಾ ಇದ್ರಂತೆ. ಹಾಗಾಗಿ ಖಗಗಳು ಹೆಚ್ಚಾಗಿರುವಂಥ, ವಾಡೆಯನ್ನು ಹೊಂದಿರುವಂಥ ಪ್ರದೇಶ ಖಗವಾಡ. ಆಡು ಭಾಷೆಯಲ್ಲಿ ಈಗ ಕಾಗವಾಡ ಆಗೋಯಿತು. ಇನ್ನು ಇಲ್ಲಿಯ ಚುನಾವಣೆ ವಿಷಯಕ್ಕೆ ಬಂದ್ರಂತೂ, ರಾಜಕೀಯದ ವಿಷಯಕ್ಕೆ ಬಂದ್ರಂತೂ, ಅತ್ಯಂತ ವಿಚಿತ್ರವಾದಂಥ ಸನ್ನಿವೇಶವನ್ನು ಎದುರಿಸ್ತಿರುವಂಥ ಕ್ಷೇತ್ರ ಈ ಒಂದು ಕಾಗವಾಡ ವಿಧಾನಸಭಾ ಕ್ಷೇತ್ರ. ಈ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲಿಂದಲೂ ಕಾಂಗ್ರೆಸ್ ವರ್ಸಸ್ BJP ಸಾಕಷ್ಟು ಫೈಟ್ ನಡೀತಾ ಇದೆ. JDS ಕೂಡ ಇಲ್ಲಿ ಫೈಟ್ ಕೊಡ್ತಾ ಇರುವಂಥ ಉದಾಹರಣೆ ಇದೆ. ಆದರೆ ಈ ಒಂದು ಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿ ಯಾವ ಪಕ್ಷದಲ್ಲಿರ್ತಾನೆ ಅಂತ ಜನ ಕೂಡ ಊಹೆ ಮಾಡೋದು ಕಷ್ಟ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಳೆದ ಬಾರಿ ಇದು ಉದಾಹರಣೆ ನಾವು ತಗೊಳ್ಳೋದಾದರೆ 2018ರಲ್ಲಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂಥವರು ಶ್ರೀಮಂತ್ ಪಾಟೀಲ್. ಆ ಸಂದರ್ಭದಲ್ಲಿ 2018ರಲ್ಲಿ BJP ಅಭ್ಯರ್ಥಿಯಾಗಿದ್ದು ಭರಮಗೌಡ, ಅಲಗೌಡ, ರಾಜು ಕಾಗೆ ಅವರು. ಈಗ ನೋಡಿ, 2018ರಲ್ಲಿ ಶ್ರೀಮಂತ್ ಪಾಟೀಲ್ ಅಲ್ಲಿ ಗೆದ್ದರು. ಮುಂದೆ ನೋಡಿದ್ರೆ 2019ರ ಉಪಚುನಾವಣೆ ಸಂದರ್ಭದಲ್ಲಿ ಅದರ ಬದಲಾಗಿತ್ತು. BJPಯಲ್ಲಿದ್ದಂಥ ರಾಜೀವ್ ಕಾಗೆ ಕಾಂಗ್ರೆಸ್ಗೆ ಹೋಗಿದ್ರು, ಕಾಂಗ್ರೆಸ್ನಲ್ಲಿದ್ದಂಥ ಶ್ರೀಮಂತ್ ಪಾಟೀಲ್ BJPಗೆ ಬಂದಿದ್ದರು. ಹೋಗಲಿ, ಇವರಿಬ್ಬರು ಏನು ಮೂಲತಃ ಒಂದೊಂದೇ ಪಕ್ಷದಲ್ಲಿ ಇದ್ದಂಥವ್ರ? ಅದು ಕೂಡ ಇಲ್ಲ. ಶ್ರೀಮಂತ್ ಪಾಟೀಲ್ ಅವರ ಉದಾಹರಣೆ ತಗೊಳ್ತಾ ಹೋದರೆ, ಮೊದಲು ಅತ್ಯಧಿಕ ಜನತಾದಳದಲ್ಲಿ ಇದ್ದಂಥವ್ರು 2013ರಲ್ಲಿ JDS ಇಂದ ನಿಂತ್ಕೊಂಡಿದ್ರು. ರಾಜೀವ್ ಕಾಗೆ ವಿರುದ್ಧ ಇದೆ ಶ್ರೀಮಂತ್ ಪಾಟೀಲ್ ಸೋಲನ್ನು ಅನುಭವಿಸಿದ್ರು. ನಂತರ ರಾಜೀವ್ ಕಾಗೆ BJPಗೆ ಬರ್ತಾರೆ, ಶ್ರೀಮಂತ್ ಪಾಟೀಲ್ JDSಯಿಂದ ಕಾಂಗ್ರೆಸ್ಗೆ ಪಕ್ಷಾಂತರ ಆಗ್ತಾರೆ, ನಂತರ ಕಾಂಗ್ರೆಸ್ಸಿಂದ BJPಗೆ ಪಕ್ಷಾಂತರ ಆಗ್ತಾರೆ. ಹಾಗಾಗಿ ಇಲ್ಲಿ ಅಭ್ಯರ್ಥಿಗಳು ಯಾರು ಎಲ್ಲಿರ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ರಾಜೀವ್ ಕಾಗೆ ಅವರಂತೂ 1999ರಲ್ಲಿ ಮೊದಲು ಸ್ವತಂತ್ರ ಅಭ್ಯರ್ಥಿಯಾಗಿ ಇಲ್ಲಿ ಸ್ಪರ್ಧೆ ಮಾಡ್ತಾರೆ, ಸೋಲನ್ನು ಅನುಭವಿಸಿರ್ತಾರೆ. ಅದಾದ ನಂತರ JDU ಅಭ್ಯರ್ಥಿಯಾಗಿ ರಾಜೀವ್ ಕಾಗೆ ಅವರು ಮೊದಲ ಬಾರಿಗೆ ಕ್ಷೇತ್ರದಲ್ಲಿ ಗೆಲ್ತಾರೆ. ಅದಾದ ಬಳಿಕ JDUಯಿಂದ ಒಂದೇ ವರ್ಷದಲ್ಲಿ 2000ರಲ್ಲಿ BJPಗೆ ಬರ್ತಾರೆ, BJP ಅಭ್ಯರ್ಥಿಯಾಗಿ ಗೆದ್ದಿರ್ತಾರೆ ರಾಜೀವ್ ಕಾಗೆ ಅವರು. ಈ ಬಾರಿ ಮತ್ತೆ ಅದೇ ರಾಜೀವ್ ಕಾಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದರೆ, ಶ್ರೀಮಂತ್ ಪಾಟೀಲ್ BJP ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಆದರೆ ಜನ ಏನು ತಿಳ್ಕೋಬೇಕು, ಕ್ಷೇತ್ರದ ಸಮಸ್ಯೆಗಳು ಸಾಕಷ್ಟಿದೆ. ಅದರಲ್ಲೂ ಕೂಡ ಒಂದು ಕಡೆ ಬರ, ಇನ್ನೊಂದು ಕಡೆ ಪ್ರವಾಹ, ಏಕಕಾಲಕ್ಕೆ ನೆರೆ ಮತ್ತು ಬರ ಎರಡನ್ನೂ ಅನುಭವಿಸುವಂಥ ಕ್ಷೇತ್ರ ಈ ಒಂದು ಕಾಗವಾಡ. ಇಷ್ಟೆಲ್ಲ ತೊಂದರೆಗಳಿದ್ರೂ ಕೂಡ ಈ ಕ್ಷೇತ್ರದ ಜನಪ್ರತಿನಿಧಿಗಳಾದವರು ಯಾವತ್ತೂ ತಿರುಗೇ ನೋಡೋದಿಲ್ಲ. ಇದು ಅಲ್ಲಿ ಜನಕ್ಕೆ ಅಸಮಾಧಾನ ಕೂಡ ಇದೆ. ಏನೇ ಹಾಕ್ಕೊಳ್ಳಿ, ಈ ಬಾರಿ ಯಾರಿಗೆ ಜನ ಓಟ್ ಹಾಕ್ತಾರೆ ನಾವು ಕಾದು ನೋಡ್ಬೇಕಾಗುತ್ತೆ. 12 ಗಂಟೆಗೆ ವರೆಗೂ ಸಮಯಾವಕಾಶ ಇದೆ, ಜನ ಕಾಲ್ ಮಾಡ್ತಾ ಇದ್ದಾರೆ.